ಸಂರಕ್ಷಣೆ ಮರಣ ಪರಿಹಾರ ಕನಿಷ್ಠ ವೇತನ ಪಿಂಚಣಿಗಾಗಿ ಆಗ್ರಹಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಅಕ್ಷರ ದಾಸೋಹ ನೌಕರರ ಸಂಘ ಹಾಗೂ ಆಶಾ ಕಾರ್ಯಕರ್ತೆಯರ ಸಂಘದಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕೋವಿಡ್ ಆರಂಭವಾಗಿ ಎರಡನೇ ಅಲೆ ಹಾಗೂ ಸಂಭವನೀಯ ಮೂರನೇ ಅಲೆ ತಪ್ಪಿಸುವಲ್ಲಿ ಸರ್ಕಾರ ಹಾಗೂ ಆರೋಗ್ಯ ಇಲಾಖೆಯ ನಿರ್ದೇಶನದಂತೆ ನಮ್ಮ ಪ್ರಾಣವನ್ನು ಲೆಕ್ಕಿಸದೆ ಕರ್ತವ್ಯ ನಿರ್ವಹಿಸಿದ್ದೇವೆ. 24 ಗಂಟೆಯೂ ಕೆಲಸ ಮಾಡಿದ್ದೇವೆ. ಆದರೂ ನಮಗೆ ಎರಡನೇ ಅಲೆಯಲ್ಲಿ ಸೂಕ್ತ ರಕ್ಷಣಾ ಸಾಧನಗಳಾಗಲಿ ಫೇಸ್ ಮಾಸ್ಕ್ ಹಾಗೂ ಇತರೆ ಸಾಮಗ್ರಿಗಳನ್ನು ನೀಡಿಲ್ಲ. ಸರ್ಕಾರ ಹಾಗೂ ಜನರ ನಡುವೆ ಕೊಂಡಿಯಾಗಿ ನಾವು ಕಾರ್ಯನಿರ್ವಹಿಸುತ್ತಾ ಇದ್ದೇವೆ. ಆದರೂ ಸರ್ಕಾರ ನಮ್ಮನ್ನು ಕಡೆಗಣಿಸಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ತಮ್ಮ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸುವಂತೆ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಇವತ್ತು ಅವರಿಗೆ ಅಂಗನವಾಡಿಯವರು ಬಿಸಿ ಊಟ ಆಶಾದವರು ಏನು ಇವಾಗ ಕೊರೋನಾ ಸಂದರ್ಭದಲ್ಲಿ ಕೆಲಸ ಮಾಡಿದರೆ ಅವರಿಗೆ ಸತ್ತಾಗ ಆ ಟೈಮಲ್ಲಿ ಪ್ಯಾಕೇಜ್ ಸರ್ಕಾರ ಘೋಷಣೆ ಮಾಡಿತ್ತು, ಅದನ್ನು ಪ್ಯಾಕೇಜ್ ಕೊಡಬೇಕು. ಎರಡನೇದು ಬಿಸಿ ಊಟ ಖಾಸಗೀಕರಣ ಮಾಡೋಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ. ನಮಗೆ ಫಸ್ಟ್ ಆಫ್ ಆಲ್ ದೊಡ್ಡ ಮೋಸ ಮಾಡ್ತಾ ಇದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಮಾಡ್ತಾ ಇದೆ. ಇದುವರೆಗೂ ನಮಗೆ ಇಲಾಖೆ ಮುಖಾಂತರ ಸ್ಯಾಲ್ರಿ ಬರ್ತಾ ಇತ್ತು, ಗೌರವಧನ ಸರ್ಕಾರ ಹಾಕ್ತಾ ಇತ್ತು. ಈಗ ನೇರ ಅಕೌಂಟು ಮಾಡ್ತಾ ಇದೆ ಸರ್ಕಾರ, ಅದನ್ನು ವಾಪಸ್ ತೊಗೊಳ್ಬೇಕು. ನಮಗೆ ಇಲಾಖೆ ಮುಖಾಂತರ ನಮಗೆ ಸಂಭಾವನೆ ಸರ್ಕಾರ ಬಿಡುಗಡೆ ಮಾಡಬೇಕು ಮುಂದಿನ ದಿನಗಳಲ್ಲಿ. ಆಲ್ರೆಡಿ ಇದು ಮಾಡ್ತಾ ಇದ್ದಾರೆ, TBT ಅಂತೇಳಿ ಒಂದು ಮಾಡ್ತಾ ಇದ್ದಾರೆ, ನೇರ ಅಕೌಂಟನ್ನು ನೇರ ಅಮೌಂಟನ್ನು ನಮಗೆ ನೇರ ಹಾಕ್ತಾ ಇದ್ದಾರೆ. ನಮಗೆ ಅದು ಬೇಡ. ಯಾಕೆಂದರೆ ಉದಾಹರಣೆ ಕೊಡ್ತೀವಿ, ಕೇಂದ್ರ ಸರ್ಕಾರಕ್ಕೂ ಕೊಡ್ತೀವಿ, ರಾಜ್ಯ ಸರ್ಕಾರಕ್ಕೂ ಕೊಡ್ತೀವಿ. ಸಿಲಿಂಡರ್ನ ಸಬ್ಸಿಡಿ ಕೊಡ್ತೀವಿ ಅಂತ ಹೇಳಿದ್ರು, ಇವತ್ತು ಸಿಲಿಂಡರ್ ಸಬ್ಸಿಡಿ ಕೊಡ್ತಾ ಇಲ್ಲ. ನಾಳೆ ನಮ್ಮನ್ನು ನೇರ ಅಕೌಂಟನ್ನು ನಮ್ಮ ಅಕೌಂಟಿಗೆ ನೇರವಾಗಿ ಹಾಕಿದ್ರೆ ಯಾವ ಟೈಮಲ್ಲಿ ಸರ್ಕಾರ ನಮ್ಮನ್ನು ಕೈ ಬಿಡುತ್ತೆ ಅಂತ ಗೊತ್ತಿಲ್ಲ. ಹಾಗಾಗಿ ಇವತ್ತು ದೇಶ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇಡೀ ದೇಶದಲ್ಲಿ ಮೂರು ಕ್ಷೇತ್ರ, ಅಂಗನವಾಡಿ ಇರ್ಬೋದು, ಆಶಾ ಇರ್ಬೋದು, ಬಿಸಿ ಊಟ ಇರ್ಬೋದು, 1,00,000 ಜನ ಹೆಣ್ಮಕ್ಳಲ್ಲಿ ಕೆಲಸ ಮಾಡ್ತಾ ಇದ್ವಿ. ನಮಗೆ ಯಾವುದೇ ರೀತಿಯ ಕೇಂದ್ರ ಸರ್ಕಾರ ಒಂದು ರೂಪಾಯಿ ಸಹ ನಮಗೆ ಬಿಡುಗಡೆ ಮಾಡಿಲ್ಲ. ಇರೋ ದುಡ್ಡನ್ನೇ ಹಣ ಅಂದರೆ ಅಮೌಂಟನ್ನು ಅದನ್ನು ಯೋಜನೆಗೆ ತಂದಂಥ ಅಮೌಂಟನ್ನು ಹಿಂದೆ ಸರ್ಕಾರ ಏನಿತ್ತು 1,00,000 ರೂಪಾಯಿ ಅಮೌಂಟನ್ನು ಹಾಕ್ತಾ ಇದ್ರು, ಅದನ್ನು ಬಜೆಟಲ್ಲಿ ಕಡಿತ ಮಾಡ್ತಾ ಇದ್ದಾರೆ. ಅದು ಕಡಿತ ಮಾಡ್ತು ಅಂದರೆ ನಮಗೆ ನಾಳೆ ಯಾಕೆ ನಮಗೆ ಹೊರತಾಗಲ್ಲ ಇದು? ಯಾಕೆಂದರೆ ಇವತ್ತು ಮೋದಿಜಿಯವರೇ ಮತ್ತು CM ಅವರೇ, ಕರ್ನಾಟಕ CM ಅವರೇ, ಸರ್ಕಾರ ಬಂದಾದ ಮೇಲೆ ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಸಿಲಿಂಡರ್ ಹೆಚ್ಚಳ ಮಾಡ್ತಿದ್ರಿ, ಪೆಟ್ರೋಲ್ ಹೆಚ್ಚಳ ಮಾಡ್ತಿದ್ರಿ, ಇನ್ನು ದಿನನಿತ್ಯ ವಸ್ತುಗಳನ್ನ ಹೆಚ್ಚಳ ಮಾಡ್ತಾ ಇದ್ರಿ. ಯಾಕೆ ನಮಗೆ ಸರ್ಕಾರ ಸಂಭಾವನೆ ಹೆಚ್ಚಳ ಮಾಡ್ತಾ ಇಲ್ಲ ಅಂತ ಇವತ್ತು ಬೀದಿಗಳು ಕೇಳ್ತಾ ಇದ್ವಿ. ನಮಗೇನು ಹೊಟ್ಟೆ ಇಲ್ವಾ? ಇವತ್ತು 1,000 ರೂಪಾಯಿ ಸಿಲಿಂಡರ್ ಕೊಂಡ್ಕೊಬೇಕು, ಆಮೇಲೆ ಕರೆಂಟ್ ಬಿಲ್ ಹೆಚ್ಚು ಹೆಚ್ಚಾಗ್ತಾ ಇದೆ. 2,700 ರೂಪಾಯಿ ಬಿಸಿ ಹಿಡಿದ ಹೆಣ್ಮಕ್ಳು ಇವತ್ತು ಜೀವನ ಮಾಡೋಕ್ಕಾಗ್ತಿದೆಯಾ? 10,000 ಪೇಮೆಂಟಲ್ಲಿ ಅಂಗನವಾಡಿ ಹೆಣ್ಮಕ್ಳು ಜೀವನ ಮಾಡೋಕ್ಕಾಗ್ತಿದೆಯಾ? ಆಶಾ ವರ್ಕರಿಗೆ 1,000 ರೂಪಾಯಿ ಸಂಭಾವನೆ ಆ ದುಡ್ಡಲ್ಲಿ ಜೀವನ ಮಾಡೋಕ್ಕಾಗ್ತಿದಿಲ್ಲ? ನಿಮಗೆ ಎಲ್ಲವನ್ನು ಹೆಚ್ಚಳ ಮಾಡೋಕ್ಕಾಗ್ತಿದೆ, ಕಾರ್ಮಿಕರಿಗೆ ಸಂಭಾವನೆ ಯಾಕೆ ಹೆಚ್ಚಳ ಮಾಡೋಕ್ಕಾಗ್ತಿಲ್ಲ ಅಂತ ಇವತ್ತು ಬೀದಿಗಳು ಕೇಳ್ತಾ ಇದ್ದೀವಿ. ಸರ್ಕಾರ